ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಚಾನಲನ್ನು ಶೇರ್ ಮಾಡಿದರೆ ಲೈಕ್ ಮಾಡಿದರೆ ಇದು ನಮಗೊಂದು ಮೋಟಿವೇಶನ್ ಇರುತ್ತೆ ಒಳ್ಳೆಯ ಕಂಟೆಂಟ್ಸನ್ನು ನಿಮಗೆ ಪ್ರೊವೈಡ್ ಮಾಡಲಿಕ್ಕೆ ಮತ್ತು ಇನ್ನೂ ಹೆಚ್ಚು ಹೆಲ್ತ್ ಇನ್ಫಾರ್ಮೇಷನನ್ನು ಸ್ಪ್ರೆಡ್ ಮಾಡಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಫೀಟಲ್ ಎನಾಮಲಿ ಸ್ಕ್ಯಾನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಫೀಟಲ್ ಎನಾಮಲಿ ಅನ್ನ ಬಹಳಷ್ಟು ಹೆಸರಿಂದ ಕರೆಯಲ್ಪಡುತ್ತೆ ಇದು ಟಿಫಾ ಟಾರ್ಗೆಟೆಡ್ ಇಮೇಜಿಂಗ್ ಫಾರ್ ಫೀಟಲ್ ಎನಾಮಲಿ ಅಥವಾ ಲೆವೆಲ್ ಟು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಥವಾ ಮಾರ್ಫಾಲಜಿ ಸ್ಕ್ಯಾನ್ ಇದು ಮಿಡ್ ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿಯಲ್ಲಿ ಮಾಡುವಂತಹ ಒಂದು ಸ್ಕ್ಯಾನ್ ಈಗ ಎನಾಮಲಿ ಅಂದ್ರೆ ಏನು ಎನಾಮಲಿ ಅಂತ ಹೇಳಿದ್ರೆ ನಾರ್ಮಲ್ಗಿಂತ ಸ್ವಲ್ಪ ಬೇರೆ ಅಥವಾ ಡಿಫ್ರೆಂಟ್ ಆಗಿರೋದು ಒಂದು ಅಸಹಜತೆ ಇಂತಹ ಅಸಹಜತೆ ಅಥವಾ ಇಂತಹ ಡಿಫೆಕ್ಟ್ ಇಂತಹ ಏನಾದ್ರೂ ಒಂದು ಮಾಲ್ ಫಾರ್ಮೇಶನ್ ಅನ್ನ ನಾವು ಈ ಸ್ಕ್ಯಾನ್ ಮೂಲಕ ಕಂಡುಹಿಡಿತಾ ಇರ್ತೇವೆ ಈ ಎನಾಮಲಿ ಸ್ಕ್ಯಾನ್ ಅನ್ನ ಯಾಕೆ ಮಾಡಿಸ್ಕೊಳ್ಬೇಕು ಬೈ ಅರೌಂಡ್ ನೈನ್ಟೀನ್ ಟು ಟ್ವೆಂಟಿ ಏತ್ ವೀಕ್ ನಿಮ್ಮ ಮಗುವಿನ ಮೆಜಾರಿಟಿ ಆಫ್ ದ ಆರ್ಗನ್ಸ್ ಅಥವಾ ಅಂಗಾಂಗಗಳು ಡೆವಲಪ್ ಆಗಿರ್ತವೆ ಸೊ ನಾವು ಸರಿಯಾಗಿ ಬೇಬಿಯ ಡೆವಲಪ್ಮೆಂಟ್ ಹೇಗಿದೆ ಬೇಬಿ ಗ್ರೋತ್ ಹೇಗಿದೆ ಇವನ್ನೆಲ್ಲ ಫೈಂಡ್ ಔಟ್ ಮಾಡ್ಬೋದು ಅದಷ್ಟೇ ಅಲ್ಲ ಬೇಬಿಗೆ ಏನಾದರೂ ಕಂಜನ ನಾರ್ಮಲಿ ಇದೆಯೋ ಜನ್ಮಜಾತ ಅಸಹಜತೆ ಇದೆಯೋ ಅಥವಾ ಕ್ರೊಮೊಸೋಮಲ್ ಎಬ್ನಾರ್ಮ್ಯಾಲಿಟಿ ಇದೆಯೋ ನಿಮ್ಮ ಪ್ಲಾಸೆಂಟಾ ಹೇಗಿದೆ ನಿಮ್ಮ ಗರ್ಭಕೋಶ ಹೇಗಿದೆ ಗರ್ಭಕಂಠ ಹೇಗಿದೆ ಅಲ್ಲಿ ರಕ್ತ ಸಪ್ಲೈ ಹೇಗಾಗ್ತಾ ಇದೆ ನಾವು ಪತ್ತೆ ಹಚ್ಚಬಹುದು ಆದ್ರಿಂದ ಇದು ಒಂದು ಬಹಳ ಇಂಪಾರ್ಟೆಂಟ್ ಸ್ಕ್ಯಾನ್ ಪ್ರೆಗ್ನೆನ್ಸಿಯಲ್ಲಿ ಈ ಸ್ಕ್ಯಾನ್ ಅನ್ನ ಮಾಡಿಸ್ಕೊಳ್ಬೇಕಾದ್ರೆ ನೀವು ಒಂದು ಒಳ್ಳೆಯ ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಮಾಡಿಸ್ಕೊಳ್ಬೇಕು ಒಳ್ಳೆಯ ಡಾಕ್ಟರ್ ಹತ್ರ ಮಾಡಿಸ್ಕೊಳ್ಬೇಕು ಯಾಕಂದ್ರೆ ಇದು ಒಂದು ಡೀಟೇಲ್ಡ್ ಸ್ಕ್ಯಾನ್ ಮಗುವಿನ ತಲೆಯಿಂದ ಕಾಲಿನವರೆಗೆ ನಾವು ಎಲ್ಲಾ ಅಂಗಾಂಗಗಳನ್ನ ನೋಡ್ತಾ ಇರ್ತೇವೆ ಈ ಸ್ಕ್ಯಾನ್ ನಿಮ್ಗೆ ಅರೌಂಡ್ ಟೂ ತೌಸಂಡ್ ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕಾಸ್ಟ್ ಆಗ್ತಾ ಇರಬಹುದು ಈಗ ತ್ರೀ ಡಿ ಮತ್ತು ಫೋರ್ ಡಿ ಅನಾರ್ಮಲಿ ಸ್ಕ್ಯಾನ್ ಸಹ ಬಂದಿದೆ ಇದರಲ್ಲಿ ನಾವು ರಿಯಲ್ ಟೈಮ್ ಆ ಮಗುವಿನ ಇಮೇಜಸ್ ಅನ್ನ ನೋಡ್ತಾ ಇರಬಹುದು ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅರೌಂಡ್ ತ್ರೀ ತೌಸಂಡ್ ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದರ ಕಾಸ್ಟ್ ಇರುತ್ತೆ ಇದು ಒಂದು ತ್ರೀ ಡಿ ಅಥವಾ ಫೋರ್ ಡಿ ಸ್ಕ್ಯಾನ್ ಎಲ್ಲಿ ನಾವು ಈ ರಿಯಲ್ ಟೈಮ್ ಇಮೇಜಸ್ ಅನ್ನ ನೋಡ್ತಾ ಇರ್ತೇವೆ ಈ ಸ್ಕ್ಯಾನ್ ಮಾಡೋಕಿಂತ ಮೊದಲು ನಾನು ಏನ್ ಪ್ರಿಪರೇಷನ್ ಅನ್ನ ಮಾಡ್ತಾ ಇರಬೇಕು ಯೂಶ್ವಲಿ ಈ ಸ್ಕ್ಯಾನಿಗೆ ನೀವು ನಿಮ್ಮ ಬ್ಲ್ಯಾಡರನ್ನು ಫುಲ್ ಇಟ್ಕೊಳ್ಬೇಕಂತ ಅವಶ್ಯಕತೆ ಇಲ್ಲ ಬಿಕಾಸ್ ನಿಮ್ಮ ಬೇಬಿ ಆಲ್ರೆಡಿ ಸ್ವಲ್ಪ ಡೆವಲಪ್ ಆಗಿರುತ್ತೆ ಮತ್ತು ನಾವು ಅದನ್ನು ಈಸಿಲಿ ಎಬ್ಡಾಮಿನ್ ಮೂಲಕ ನೋಡ್ಬೋದು ಬಟ್ ಸ್ಟಿಲ್ ನಿಮ್ಮ ಡಾಕ್ಟರ್ ಅಥವಾ ನಿಮ್ಮ ಸೆಂಟರ್ ಸೆಂಟರಲ್ಲಿ ನೀವು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬೇಕಾದ್ರೆ ಇದರ ಬಗ್ಗೆ ಕೇಳ್ಕೊಳ್ಬೇಕು ನೀವು ಯೂರಿನನ್ನು ಪಾಸ್ ಮಾಡ್ಬೋದಾ ಅಥವಾ ನೀರು ಕುಡ್ಕೊಂಡು ನಿಮ್ಮ ಬ್ಲ್ಯಾಡರ್ ಫುಲ್ ಇಟ್ಕೊಳ್ಬೇಕಾ ಸ್ಕ್ಯಾನ್ ಮಾಡ್ಲಿಕ್ಕಂತ ಅಂತ ಸೊ ಅವರ ಇನ್ಸ್ಟ್ರಕ್ಷನ್ ಪ್ರಕಾರ ನೀವು ಇದನ್ನು ಫಾಲೋ ಮಾಡಿ ಇದು ಎಬ್ಡಾಮನಲ್ ಸ್ಕ್ಯಾನ್ ಇರುತ್ತೆ ಅಂದರೆ ನಿಮ್ಮ ಹೊಟ್ಟೆಯ ಮೇಲೆ ಮಾಡುವಂತಹ ಒಂದು ಸ್ಕ್ಯಾನ್ ಇದು ಸೊ ನೀವು ಏನಾದರೂ ಲೂಸ್ ಡ್ರೆಸ್ಸಸ್ ಅಥವಾ ಲೂಸ್ ಸಲ್ವಾರ್ ಕಮೀಸ್ ಈ ತರ ನೀವು ಹಾಕೊಂಡು ಹೋದ್ರೆ ನಿಮ್ಗೆ ಕಂಫರ್ಟೇಬಲ್ ಇರುತ್ತೆ ಈ ಸ್ಕ್ಯಾನ್ ಅಲ್ಲಿ ನಾವು ಮಗು ಗಂಡ್ ಹೆಣ್ಣು ಮಗುನೋ ಅಂತ ಫೈಂಡ್ ಔಟ್ ಮಾಡ್ಕೊಳ್ಬಹುದು ಬಟ್ ಭಾರತದಲ್ಲಿ ಇದು ಹೇಳುವ ಹಾಗೆ ಇರೋದಿಲ್ಲ ಯಾಕಂದ್ರೆ ಇದು ಒಂದು ಪನಿಷೇಬಲ್ ಅಫೆನ್ಸ್ ಹೆಣ್ಣು ಮಗು ಅಂತ ತಿಳಿದಾಕ್ಷಣ ಬಹಳಷ್ಟು ಜನ ಮಗುವನ್ನ ಕೊಂದ್ಬಿಡ್ತಾರೆ ಕೊಂದ್ಬಿಡ್ತಾರೆ ಫಿಟಿಸೈಡಿನ ರೇಟ್ ಬಹಳ ಜಾಸ್ತಿ ಇದೆ ಇಂಡಿಯಾದಲ್ಲಿ ಸೊ ಆದ್ರಿಂದ ಬೇಬಿಯ ಸೆಕ್ಸ್ ಅನ್ನ ನಾವು ಈ ಸ್ಕ್ಯಾನ್ ಅಲ್ಲಿ ಪೇರೆಂಟ್ಸ್ ಗೆ ಹೇಳೋದಿಲ್ಲ ಇದು ಎಬ್ಡಮಿನಲ್ ಅಲ್ಟ್ರಾಸೌಂಡ್ ಇರೋದ್ರಿಂದ ನಿಮ್ಗೆ ಒಂದು ಕೌಚ್ ಮೇಲೆ ಮಲ್ಕೊಳ್ಲಿಕ್ಕೆ ನಿಮ್ಮ ಡಾಕ್ಟರ್ ಹೇಳ್ತಾರೆ ಮತ್ತು ಇಲ್ಲಿ ಒಂದು ಜೆಲ್ ಅನ್ನ ಹಾಕ್ತಾರೆ ಸೊ ದಾಟ್ ಈ ಪ್ರೋಬ್ ಈಸಿಲಿ ಮೂವ್ ಮಾಡಬಹುದು ಅಂತ ಕೆಲವೊಮ್ಮೆ ನಿಮ್ಮ ಡಾಕ್ಟರಿಗೆ ನಿಮ್ಮ ಗರ್ಭಕಂಠದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ಅವರು ನಿಮ್ಗೆ ಟ್ರಾನ್ಸ್ ವಜೈನಲ್ ಅಲ್ಟ್ರಾಸೌಂಡ್ ಟ್ರಾನ್ಸ್ ವಜೈನಲ್ ಅಂತ ಹೇಳಿದ್ರೆ ಯೋನಿಯ ಮೂಲಕ ಈ ಅಲ್ಟ್ರಾಸೌಂಡ್ ಅನ್ನ ಸಹ ಮಾಡಬಹುದು ಫೀಟಲ್ ಅನಾಮಲಿ ಸ್ಕ್ಯಾನ್ ಅನ್ನ ಮಾಡಲಿಕ್ಕೆ ಅರೌಂಡ್ ಮೂವತ್ತರಿಂದ ನಲ್ವತ್ತೈದು ನಿಮಿಷ ಬೇಕಾಗಬಹುದು ಯಾಕಂದ್ರೆ ನಾವು ಡೀಟೇಲ್ಡ್ ಸ್ಟಡಿ ಸ್ಕ್ಯಾನ್ ಸ್ಕ್ಯಾನಿನ ರಿಪೋರ್ಟ್ ಅನ್ನ ನೋಡಿದ್ರೆ ಅದರಲ್ಲಿ ನಿಮ್ಮ ಎಲ್ ಎಂ ಪಿ ಅನ್ನ ಮೆನ್ಷನ್ ಮಾಡಲಾಗುತ್ತೆ ಎಲ್ ಎಂ ಪಿ ಅಂತ ಹೇಳಿದ್ರೆ ನಿಮ್ಮ ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್ ನಿಮ್ಮ ಮುಟ್ಟು ಯಾವಾಗ ಲಾಸ್ಟ್ ಬಂದಿತ್ತು ಅಂತ ಜೆಸ್ಟೇಷನಲ್ ಏಜ್ ಆ ಮಗುವಿನ ಏಜ್ ಎಷ್ಟಿದೆ ಬೈ ಎಲ್ ಎಂ ಪಿ ಮತ್ತು ಮಗುವಿನ ಏಜ್ ಬೈ ಅಲ್ಟ್ರಾಸೌಂಡ್ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಇರ್ತೇವೆ ಅದೇ ರೀತಿ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಎಲ್ ಎಂ ಪಿ ಇಂದ ಹಿಡ್ಕೊಂಡು ಅಥವಾ ಅಲ್ಟ್ರಾಸೌಂಡ್ ಇಂದ ಎಷ್ಟು ಬರುತ್ತೆ ಅಂತ ನೋಡ್ತಾ ಇರ್ತೇವೆ ಸೊ ಮಗು ಹೇಗಿದೆ ಒಂದಿದೆಯೋ ಎರಡಿದೆಯೋ ಇದೆಯೋ ಅಂತ ಸಹ ಇದ್ರಲ್ಲಿ ಗೊತ್ತಾಗತ್ತೆ ಮತ್ತು ನಾವು ಫೀಟಲ್ ಮೂವ್ಮೆಂಟ್ ಮಗುವಿನ ಮೂಮೆಂಟ್ ಅನ್ನ ನೋಡ್ತಾ ಇರ್ತೇವೆ ಅದರ ಹಾರ್ಟ್ ರೇಟ್ ಅನ್ನ ನೋಡ್ತಾ ಇರ್ತೇವೆ ಆಮ್ನಿಯೋಟಿಕ್ ಫ್ಲೂಯಿಡ್ ಅನ್ನ ನೋಡ್ತಾ ಇರ್ತೇವೆ ಇಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂದ್ರೆ ಯಾವ ದ್ರವ ಈ ಮಗುವಿನ ಸುತ್ತಲೂ ಇದ್ದಿರುತ್ತೆ ಇದರಲ್ಲಿ ಈ ಮಗು ತೇಲಾಡ್ತಾ ಇರುತ್ತೆ ಅದು ಹೆಚ್ಚಿದ್ರೂನು ಪ್ರಾಬ್ಲಮ್ ಇರುತ್ತೆ ಕಡಿಮೆ ಇದ್ರೂನು ಪ್ರಾಬ್ಲಮ್ ಇರುತ್ತೆ ಅಡಿಕುವೇಟ್ ಅಮೌಂಟ್ ಆಫ್ ಅಮ್ನೋಟಿಕ್ ಫ್ಲೂಯಿಡ್ ಇರ್ಬೇಕಾಗತ್ತೆ ಅಂಡ್ ಈವನ್ ನಾವು ಈ ಪ್ಲಾಸೆಂಟ ಅನ್ನ ನೋಡ್ತಾ ಇರುತ್ತೆ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಈ ಪ್ಲಾಸೆಂಟ ಏನಿರುತ್ತೆ ಈ ಗರ್ಭಕೋಶದ ಈ ಮುಂದಿನ ಗೋಡೆ ಅಥವಾ ಹಿಂದಿನ ಗೋಡೆ ಅಥವಾ ಇಲ್ಲಿ ಮೇಲ್ಗಡೆ ಇರತ್ತೆ ಈ ಲೋ ಲೈಯಿಂಗ್ ಪ್ಲಾಸಂಟ ಅಂತ ಹೇಳಿದ್ರೆ ಈ ಪ್ಲಾಸೆಂಟ ಕೆಳಗಡೆ ಬರ್ತಾ ಇರತ್ತೆ ಈ ಗರ್ಭಕಂಠದ ಹತ್ತಿರ ಈ ಪ್ಲಾಸೆಂಟಾ ಪ್ರಿವಿಯಾ ಅಂತ ಹೇಳಿದ್ರೆ ಅದು ಈ ಗರ್ಭಕಂಠದ ಹತ್ತಿರ ಇದರ ಓಪನಿಂಗ್ ಅನ್ನ ಕ್ಲೋಸ್ ಮಾಡ್ತಾ ಇರುತ್ತೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಪ್ಲಾಸಂಟಾ ಕೆಳಗಡೆ ಅಥವಾ ಲೋ ಲೈಂಗ್ ಇದ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ ಹೇಗೆ ಪ್ರೆಗ್ನೆನ್ಸಿ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ಈ ಪ್ಲಾಸಂಟಾ ಮೇಲೆ ಮೂವ್ ಆಗ್ತಾ ಹೋಗುತ್ತೆ ಬಟ್ ಈ ಮಿಡ್ ಪ್ರೆಗ್ನೆನ್ಸಿ ಲೇಟ್ ಪ್ರೆಗ್ನೆನ್ಸಿಯಲ್ಲೆಲ್ಲ ಅದು ಕೆಳಗಡೆನೆ ಇತ್ತು ಅಂತ ಹೇಳಿದ್ರೆ ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಗ್ಬಹುದು ನಿಮ್ಗೆ ಸಿಸರಿನ್ ಸೆಕ್ಷನ್ ಬೇಕಾಗ್ಬಹುದು ಸಿವಿಯರ್ ಬ್ಲೀಡಿಂಗ್ ಆಗುವಂತಹ ಚಾನ್ಸಸ್ ಸಹ ಇರ್ತಾ ಇರುತ್ತೆ ಮತ್ತು ಮಾನಿಟರ್ ಮಾಡುವಂತಹ ಅವಶ್ಯಕತೆ ಇರುತ್ತೆ ಮಗುವಿನ ಅಬ್ಡಮಿನಲ್ ಸರ್ಕಂಫರೆನ್ಸ್ ಅಂದ್ರೆ ಈ ಹೊಟ್ಟೆಯ ಅಳತೆ ಈ ಹೆಡ್ ಸರ್ಕಂಫರೆನ್ಸ್ ತಲೆಯ ಅಳತೆ ಫಿಮೋರಲ್ ಲೆಂತ್ ಈ ಫೀಮರ್ ಅನ್ನೋದು ಈ ತೊಡೆಯ ಒಂದು ಬೋನ್ ಈ ಬೋನಿನ ಲೆಂತ್ ಎಲ್ಲ ನಾವು ಮೆಷರ್ ಮಾಡ್ತಾ ಇರ್ತೇವೆ ಈ ಬಿಪಿಡಿ ಅಂದ್ರೆ ಬೈಪರೈಟಲ್ ಡಯಾಮೀಟರ್ ಮತ್ತು ಎಚ್ ಸಿ ಅಂದ್ರೆ ಹೆಡ್ ಸರ್ಕಂಫರೆನ್ಸ್ ಇದು ತಲೆಯ ಮೆಜರ್ಮೆಂಟ್ ಎ ಸಿ ಅಂದ್ರೆ ಅಬ್ಡಮಿನಲ್ ಸರ್ಕಂಫರೆನ್ಸ್ ಎಫ್ ಎಲ್ ಅಂದ್ರೆ ಫಿಮೋರಲ್ ಲೆಂತ್ ಇದು ಈ ಮಗುವಿನ ಜಸ್ಟೇಷನಲ್ ಏಜ್ ಗೆ ಕರೆಸ್ಪಾಂಡ್ ಆಗ್ತಾ ಇದೆಯೋ ಅನ್ನೋದನ್ನ ನೋಡ್ಬೇಕಾಗತ್ತೆ ಇದು ನಮ್ಗೆ ಏನ್ ಹೇಳುತ್ತೆ ಮಗುವಿನ ಡೆವಲಪ್ಮೆಂಟ್ ಸರಿಯಾಗಿದೆಯೋ ಗ್ರೋತ್ ಸರಿಯಾಗಿದೆಯೋ ಅನ್ನೋದ ಒಂದು ಫೇರ್ ಐಡಿಯಾ ಅನ್ನ ಕೊಡ್ತಾ ಇರುತ್ತೆ ಡಿಫ್ರೆನ್ಸ್ ಏನಿದೆ ಅದರ ಜಸ್ಟೇಷನಲ್ ಏಜಿಗೂ ಮತ್ತು ಅದರ ಮೆಜರ್ಮೆಂಟ್ಗೂ ಅಂತ ಹೇಳಿದ್ರೆ ಗ್ರೋತ್ ಸರಿಯಾಗಿ ಇಲ್ಲ ಅಂತ ನಮಗೆ ಒಂದು ಐಡಿಯಾ ಬರುತ್ತೆ ಸಪೋಸ್ ಕಡಿಮೆ ಗ್ರೋತ್ ಆಯ್ತು ಅಂದ್ರೆ ನಾವು ಇಂಟ್ರಾ ಇಂಟ್ರಾಯುಟ್ರಾಯನ್ ಗ್ರೋತ್ ರಿಟಾರ್ಡೇಷನ್ ಆಗ್ತಾ ಇದೆ ಅಂತ ಹೇಳ್ಬಹುದು ಇವನ್ ಮಗುವಿನ ವೇಟ್ ಅನ್ನ ಟೆಂಟೇಟಿವ್ಲಿ ನಾವು ನೋಡಬಹುದು ಅವಳ ಗರ್ಭ ಕಂಠ ಮತ್ತು ಅವಳ ಗರ್ಭ ಕಂಠದ ಲೆಂತ್ ಎಷ್ಟಿದೆ ಇದೆಯೋ ಇವನು ನೋಡಬಹುದು ತರಳು ಬಳ್ಳಿಯನ್ನ ಸಹ ನೋಡಬಹುದು ಇದರಲ್ಲಿ ಎಷ್ಟು ರಕ್ತನಾಳಗಳು ಇದೆ ಅಂತ ಗೊತ್ತಾಗುತ್ತೆ ಯೂಶುವಲಿ ಇದರಲ್ಲಿ ಮೂರ್ ಇರಬೇಕು ಎಲ್ಲ ಅಂಗಾಂಗಗಳಲ್ಲಿ ಏನಾದ್ರೂ ಡಿಫೆಕ್ಟ್ ಇದೆಯೋ ಅನ್ನೋದನ್ನ ನಾವು ಡಿಟೇಲ್ ಆಗಿ ಈ ಸ್ಕ್ಯಾನ್ ಅಲ್ಲಿ ತಿಳಿದುಕೊಳ್ಬಹುದು ಸ್ಟಾರ್ಟಿಂಗ್ ಫ್ರಮ್ ದ ಹೆಡ್ ಈ ಹೆಡ್ ಹೇಗಿದೆ ತಲೆ ಹೇಗಿದೆ ತಲೆಯ ಬೋನ್ಸ್ ಹೇಗಿದಾವೆ ಬ್ರೇನ್ ಹೇಗಿದೆ ಬ್ರೇನ್ ಏನಾದ್ರೂ ಹೊರಗಡೆ ಪ್ರೊಟ್ರೂಡ್ ಆಗ್ತಾ ಇದೆಯೋ ಸಣ್ಣ ತಲೆ ಇದೆಯೋ ಮೈಕ್ರೋ ಕೆಫೆಲಿ ಅಥವಾ ಇಲ್ಲಿ ತಲೆಯ ಡೆವಲಪ್ಮೆಂಟ್ ವೇ ಇಲ್ವೋ ಎನ್ ಎನ್ ಕೆಫೆಲಿ ಇವೆಲ್ಲ ನಾವು ಹೆಡ್ ಡಿಫೆಕ್ಟ್ಸ್ ಅನ್ನ ನೋಡ್ತಾ ಇರ್ತೇವೆ ನೆಕ್ ಅಂಡ್ ಸ್ಪೈನ್ ನೆಕ್ ಅಂದ್ರೆ ಕುತ್ತಿಗೆ ಸ್ಪೈನ್ ಅಂದ್ರೆ ಈ ಬೇಬಿಯ ಬೆನ್ನು ಹುರಿ ಇದು ಹೇಗಿದೆ ಬೋನ್ಸ್ ಎಲ್ಲ ಸರಿಯಾಗಿ ಕಾಣ್ತಾ ಇದಾವ ಇಲ್ಲಿರುವಂತ ಸ್ಕಿನ್ ಸರಿಯಾಗಿದ್ಯಾ ಇಂಟ್ಯಾಕ್ಟ್ ಇದೆಯಾ ಅಥವಾ ಈ ತರ ಏನಾದ್ರೂ ಬಲ್ಜ್ ಆಗ್ತಾ ಇದೆಯಾ ಇಲ್ಲಿ ಡಿಫೆಕ್ಟ್ ಹಾಕೊಂಡು ಸ್ಪೈನಾ ಬೈಫಿಡಾ ಅಂತ ಹೇಳ್ತಾ ಇರ್ತೇವೆ ಈ ತರದೇನಾದ್ರೂ ಡಿಫೆಕ್ಟ್ ಇದೆಯಾ ಕುತ್ತಿಗೆ ಸರಿ ಇದೆಯೋ ಇಲ್ಲೇನಾದ್ರೂ ಫ್ಲೂಯಿಡ್ ಕಲೆಕ್ಷನ್ ಇದೆಯೋ ಫೇಸ್ ಅಲ್ಲಿ ಏನಾದ್ರೂ ಡಿಫೆಕ್ಟ್ ಇದೆಯೋ ಸೀಳು ತುಟಿ ಇದೆಯೋ ಅಥವಾ ಸೀಳು ಅಂಗುಳ ಅಥವಾ ಕ್ಲೆಫ್ಟ್ ಪ್ಯಾಲೆ ಮುಖದ ಡೆವಲಪ್ಮೆಂಟ್ ಹೇಗಿದೆ ಕಿವಿ ಹೇಗಿದೆ ಕಣ್ಣು ಹೇಗಿದೆ ಅಂದ್ರೆ ನಿಮ್ಮ ಮಗುವಿನ ಪುಪ್ಪುಸ ಅದು ಹೇಗೆ ಡೆವಲಪ್ ಆಗ್ತಾ ಇದೆ ಅಲ್ಲಿ ಏನಾದ್ರೂ ನೀರು ತುಂಬಿದ್ಯೋ ಹಾರ್ಟ್ ಹೇಗಿದೆ ಹಾರ್ಟ್ ನಾಲ್ಕು ಚೇಂಬರ್ ಸರಿಯಾಗಿ ಫಂಕ್ಷನ್ ಆಗ್ತಾ ಇದಾವೋ ಅಲ್ಲಿರುವಂತಹ ರಕ್ತನಾಳಗಳು ಸರಿಯಾಗಿ ಕೆಲಸ ಮಾಡ್ತಾ ಇದಾವೋ ಅಲ್ಲಿ ಏನಾದ್ರೂ ತೂತಿದೆಯೋ ಹೋಲ್ ಇದೆಯೋ ಏನಾದ್ರೂ ಇಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಎಕ್ಸೆಟ್ರಾ ಇವೆಲ್ಲವನ್ನು ನಾವು ನೋಡಬಹುದು ಬೇಬಿಯ ಅಬ್ಡಮನ್ ಅಥವಾ ಸ್ಟಮಕ್ ಈ ಬೇಬಿ ಯೂಶುವಲಿ ಅಲ್ಲಿರುವಂತಹ ಫ್ಲೂಯಿಡ್ ಎಮ್ನಿಯೋಟಿಕ್ ಫ್ಲೂಯಿಡ್ ಅನ್ನ ಸ್ವಲ್ಪ ನುಂಗ್ತಾ ಇರುತ್ತೆ ಸೊ ಅದರ ಹೊಟ್ಟೆಯಲ್ಲಿ ಒಂದು ಬಬಲ್ ಕಾಣಿಸ್ತಾ ಇರುತ್ತೆ ಇದು ನಾರ್ಮಲ್ ಆಗಿರುತ್ತೆ ಈ ಬೇಬಿಯ ಹೊಟ್ಟೆ ಹೇಗೆ ಡೆವಲಪ್ ಆಗ್ತಾ ಇದೆ ಒಳಗಿರುವಂತಹ ಅಂಗಾಂಗಗಳು ಸರಿಯಾಗಿ ಡೆವಲಪ್ ಆಗ್ತಾ ಇದಾವೋ ಹೇಗೆ ಹೊರಗಿರುವಂತಹ ಚರ್ಮ ಸ್ಕಿನ್ ಅಲ್ಲಿರುವಂತಹ ಮಸಲ್ ವಾ ಸ್ಕಿನ್ ಏನಾದ್ರೂ ಡಿಫೆಕ್ಟ್ ಆಗಿದೆಯೋ ಈ ತರ ಹೊರಗಡೆ ಹೊಟ್ಟೆಯ ಒಳಗಿನ ಪಾರ್ಟ್ಸ್ ಹೊರಗಡೆ ಬರ್ತಾ ಇದಾವೋ ಅಥವಾ ಕಿಡ್ನಿ ಹೇಗೆ ಎರಡು ಕಿಡ್ನಿ ಇದಾವೋ ಒಂದು ಕಿಡ್ನಿ ಡೆವಲಪ್ ಆಗಿದ್ಯೋ ಇಲ್ವೋ ಮೂತ್ರಕೋಶ ಹೇಗಿದೆ ಮೂತ್ರ ಈ ಕಿಡ್ನೀಸ್ ಇಂದ ಬ್ಲಾಡರ್ ಗೆ ಹೋಗ್ತಾ ಇದ್ಯೋ ಇವನ್ನೆಲ್ಲ ನಾವು ಈ ಸ್ಕ್ಯಾನ್ ಅಲ್ಲಿ ನೋಡಬಹುದು ಎಬ್ಡಾಮನ್ ಅಂದ್ರೆ ಹೊಟ್ಟೆ ಕೆ ಯು ಬಿ ಅಂದ್ರೆ ಕಿಡ್ನಿ ಯುರೇಟರ್ ಮತ್ತು ಬ್ಲಾಡರ್ ಅಂದ್ರೆ ಮೂತ್ರಕೋಶ ಈಗ ಲಿಮ್ಸ್ ಅಂದ್ರೆ ಅದರ ಕೈ ಕಾಲುಗಳು ಹೇಗಿವೆ ಕೈ ಕಾಲುಗಳು ಸರಿಯಾಗಿ ಡೆವಲಪ್ ಆಗಿದವೋ ಬೆರಳುಗಳು ಸಹ ಹೇಗಿದಾವೆ ಇವುಗಳನ್ನ ಫೈಂಡ್ ಔಟ್ ಮಾಡಬಹುದು ಯುಟರೈನ್ ಆರ್ಟ್ರಿ ಗರ್ಭಕೋಶಕ್ಕೆ ರಕ್ತ ಸಪ್ಲೈ ಮಾಡುವಂತಹ ರಕ್ತನಾಳಗಳಲ್ಲಿ ರಕ್ತ ಸರಿಯಾಗಿ ಫ್ಲೋ ಆಗ್ತಾ ಇದೆಯೋ ಹೇಗೆ ರೈಟ್ ಯುಟ್ರೈನ್ ಆರ್ಟ್ರಿಯಲ್ಲಿ ಪ್ರೆಷರ್ ಹೇಗಿದೆ ಲೆಫ್ಟ್ ಯುಟ್ರೈನ್ ಆರ್ಟ್ರಿಯಲ್ಲಿ ಪ್ರೆಷರ್ ಹೇಗಿದೆ ಇವುಗಳನ್ನ ನಾವು ನೋಟ್ ಮಾಡ್ಕೊಳ್ಬಹುದು ಕೆಲವೊಂದು ಮಾರ್ಕರ್ಸ್ ಇರ್ತವೆ ಸಾಫ್ಟ್ ಮಾರ್ಕರ್ಸ್ ಫಾರ್ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಅಂತ ಹೇಳಿದ್ರೆ ಈ ಹುಟ್ಟುವಂತ ಮಗುವಿಗೆ ಏನಾದ್ರೂ ಡೌನ್ ಸಿಂಡ್ರೋಮ್ ಇದೆ ಅಥವಾ ಕ್ರೋಮೋಸೋಮ್ ಥರ್ಟೀನ್ ಕ್ರೋಮೋಸೋಮ್ ಏಯ್ಟೀನ್ ಇತ್ತ ಏನಾದರೂ ಎಕ್ಸ್ಟ್ರಾ ಕ್ರೋಮೋಸೋಮ್ ಇತ್ತು ಅಂತ ಹೇಳಿದರೆ ಆ ಮಗುವಿನಲ್ಲಿ ಕೆಲವೊಂದು ಫೈಂಡಿಂಗ್ಸ್ ಇರ್ತವೆ ಫಾರ್ ಎಕ್ಸಾಂಪಲ್ ಆ ಮಗುವಿನ ಕುತ್ತಿಗೆ ಹತ್ತಿರ ನೀರು ತುಂಬಿಕೊಂಡಿರ್ಬೋದು ನ್ಯೂಕಲ್ ಟ್ರಾನ್ಸ್ಕ್ಲೂಸನ್ಸಿ ಹೆಚ್ಚಾಗಿರ್ಬೋದು ಅಥವಾ ಈ ಬಾವೆಲ್ ಅಥವಾ ಕರುಳಿನಲ್ಲಿ ಈ ಕಲರ್ ಸ್ವಲ್ಪ ಜಾಸ್ತಿ ಎಕೋಜೆನಿಕ್ ಆಗಿ ಕಾಣಿಸ್ತಾ ಇರ್ಬೋದು ಹಾರ್ಟಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇರ್ಬೋದು ಬ್ರೇನಲ್ಲಿ ಕೆಲವೊಂದು ಮಾರ್ಕರ್ಸ್ ಇರ್ತವೆ ಸೊ ಇವುಗಳನ್ನೆಲ್ಲ ನಾವು ಈ ಈ ಅಲ್ಟ್ರಾಸೌಂಡ್ ಔಟ್ ಮಾಡಬಹುದು ಎಲ್ಲ ಈ ಜನ್ಮಜಾತ ಅಸಹಜತೆಗಳನ್ನ ಈ ಅನಾಮಲಿ ಸ್ಕ್ಯಾನ್ ಅಲ್ಲಿ ಗುರುತು ಮಾಡಲಿಕ್ಕೆ ಆಗೋದಿಲ್ಲ ಬಟ್ ನಾವು ಪಿಕ್ಅಪ್ ಮಾಡಬಹುದು ಕೆಲವೊಂದು ಹಾರ್ಟ್ ಡಿಫೆಕ್ಟ್ ಇರಬಹುದು ಅಥವಾ ಕರುಳಿನಲ್ಲಿ ಇರುವಂತಹ ಡಿಫೆಕ್ಟ್ ಅನ್ನ ಸ್ವಲ್ಪ ಪಿಕಪ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರಬಹುದು ಈ ಮಿಡ್ ಟ್ರೈಮಿಸ್ಟರ್ ಅನಾಮಲಿ ಸ್ಕ್ಯಾನ್ ಮಾಡಿದಾಗ ಅರೌಂಡ್ ಹದಿನೈದು ಪರ್ಸೆಂಟ್ ಆಫ್ ದ ಕೇಸಸ್ ಅಲ್ಲಿ ನಿಮ್ಗೆ ರಿಪೀಟ್ ಸ್ಕ್ಯಾನ್ ಮಾಡಲಿಕ್ಕೆ ಹೇಳ್ಬಹುದು ಇದರ ಅರ್ಥ ನಿಮ್ಮ ಹುಟ್ಟುವಂತ ಮಗುವಿನ ಏನಾದ್ರೂ ಪ್ರಾಬ್ಲಮ್ ಇದೆ ಅದರಲ್ಲಿ ಡಿಫೆಕ್ಟ್ ಇದೆ ಅಂತ ಅಲ್ಲ ಬಹಳಷ್ಟು ಸಲ ಈಗ ಸಪೋಸ್ ಆ ಲೇಡಿ ಬಹಳ ಒಬೇಸ್ ಇದ್ದಾಳೆ ಅವಳು ತುಂಬಾ ವೇಟ್ ಇದೆ ಓವರ್ ವೇಟ್ ಇದ್ದಾರೆ ಅವರಲ್ಲಿ ಏನಾದರೂ ಒಂದು ಫೈಬ್ರಾಯ್ಡ್ ಇದೆ ಅಥವಾ ಮಗುವಿನ ಪೊಸಿಷನ್ ಫೇವರೇಬಲ್ ಇಲ್ಲ ಎಲ್ಲಿ ಈ ಡಾಕ್ಟರಿಗೆ ಆ ಎಲ್ಲ ಏನೇನು ಅಸಹಜತೆಯನ್ನು ನೋಡಬೇಕಿತ್ತು ಅದನ್ನು ಅವರಿಗೆ ನೋಡಲಿಕ್ಕೆ ಆಗಲಿಲ್ಲ ಇಂಥವೆಲ್ಲ ಕಂಡೀಷನ್ಸ್ ಇದ್ದಾಗ ಡಾಕ್ಟರ್ ನಿಮಗೆ ಇನ್ನೊಂದು ರಿಪೀಟ್ ಸ್ಕ್ಯಾನ್ ಅನ್ನು ಹೇಳ್ಬೋದು ಲೈಕ್ ಫಾರ್ ಟ್ವೆಂಟಿ ತ್ರೀ ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ನನ್ನ ಸ್ಕ್ಯಾನ್ ಅಲ್ಲಿ ಏನಾದರೂ ಒಂದು ಅನಾಮಲಿ ಇದೆ ನಾರ್ಮಾಲಿಟಿ ಇದೆ ಅಂತ ಗೊತ್ತಾದ್ರೆ ಏನ್ ಮಾಡಬಹುದು ಹುಟ್ಟುವ ಮಗುವಿಗೆ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಿಮ್ಮ ಡಾಕ್ಟರ್ ನಿಮ್ಮನ್ನ ಐದರ್ ಸ್ಪೆಷಲಿಸ್ಟ್ ಹತ್ರ ರೆಫರ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನಿಮಗೆ ಹಾರ್ಟ್ ಡಿಫೆಕ್ಟ್ ಇದೆ ಅಂತ ಹೇಳಿದರೆ ಅವರು ನಿಮಗೆ ಈ ಫೀಟಲ್ ಇಕೋ ಕಾರ್ಡಿಯೋಗ್ರಾಫನ್ನು ಮಾಡ್ಕೊಳು ಬನ್ನಿ ಅಂತ ಹೇಳ್ಬೋದು ಅಥವಾ ಮುಂದೆ ಹುಟ್ಟಿದ ನಂತರ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿ ಬರಬಹುದು ಅಂತ ಹೇಳ್ಬೋದು ಏನೇ ಇದ್ದರೂ ನೀವು ನಿಮ್ಮ ಡಾಕ್ಟರಿನ ಜೊತೆ ಡೀಟೇಲ್ಡ್ ಆಗಿ ಡಿಸ್ಕಷನನ್ನು ಮಾಡಬಹುದು ನಿಮಗೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಲಿಕ್ಕೆ ಮನ್ಸ್ ಇರಲಿಲ್ಲ ಅಂದರೂ ಸಹ ನೀವು ನಿಮ್ಮ ಡಾಕ್ಟರ ಸಜೆಷನನ್ನು ಕೇಳ್ತಾ ಇರ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ